ಹಾಯ್ ಕೊನಿಚಿವ ಎಲ್ಲರಿಗೂ ನನ್ನ ಚಾನೆಲ್ ಮತ್ತು ನಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಗೊತ್ತಲ್ಲ ಫ್ರೆಂಡ್ಸ್, ಒಂದು ವೀಕೆಂಡ್. ಸೊ ಮಾಮೂಲಿ ರೂಮಲ್ಲಿ ಅಡುಗೆ ಮಾಡೋದು ತಿನ್ನೋದು ಇದೇ ಆಗೋಗಿತ್ತು ಕೆಲಸ. ಸೊ ಹಾಗೆ ಒಂದು ರೌಂಡ್ ಹೊರಗಡೆ ಬಂದೆ. ಇವತ್ತೊಂದು ಪಾರ್ಕಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಅಪಾರ್ಟ್ಮೆಂಟಿಂದ ಮೇ ಬಿ ಒಂದು 5 ಮಿನಿಟ್ಸ್ ಡ್ರೈವ್ ಅಷ್ಟೇ ಇಲ್ಲಿಗೆ. ಸೊ ಇದು ಕಿಟಕಾಮಿ ಪಾರ್ಕ್. ಸೊ ಇಲ್ಲಿ ಜಪಾನಲ್ಲಿ ನೀವು ತುಂಬ ಪಾರ್ಕ್ಗಳು ನೋಡ್ಬೋದು ಫ್ರೆಂಡ್ಸ್. ಒಂದೊಂದು ವಿಲೇಜಲ್ಲೂ ಒಂದು ಆಲ್ಮೋಸ್ಟ್ ಒಂದು 2-3 ಪಾರ್ಕ್ಗಳಿದೆ. ಸೊ ಇಲ್ಲಿರೋರು ನಾಯಿಗಳನ್ನ ವಾಕಿಂಗ್ ಎಲ್ಲ ಕರ್ಕೊಂಬರೋದು ಈ ಪಾರ್ಕ್ಗಳಲ್ಲೇ. ಸೊ ಹಾಗೆ ಒಬ್ಬನೇ ಇದ್ನಲ್ಲ, ಸೊ ಒಂದು ರೌಂಡು ಬಂದೆ ಜಸ್ಟ್ ಮೈಂಡ್ ಎಲ್ಲ ಫ್ರೆಶ್ ಆಗಲಿ ಅಂತ. ಸೊ ನೀವು ನೋಡ್ಬೋದು ಈ ಪಾರ್ಕಲ್ಲಿ. ಐ ಮೀನ್, ನನಗಿದ್ರೆ ಒಂದ್ರದ್ದು ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಎಷ್ಟು ಟೈಪ್ಸ್ ಆಫ್ ಫ್ಲವರ್ಸ್ ಇದೆ ಅಂದರೆ ಇಲ್ಲಿ ತುಂಬ ಇದೆ. ಆಮೇಲೆ ಇದು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವೀಗ ನೋಡ್ಬೋದು ಇದೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಹೆಸರು ಏನು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ರೋಸಸ್ ಆ ಥರ ಫ್ಲವರ್ಸ್ ಅಲ್ಲ ಫ್ರೆಂಡ್ಸ್, ಇದು ಬೇರೆ ಬೇರೆ ಥರ ಯಾವುದೋ ಇದು. ಸೊ ಹಾಗೆ ಹಾಗೆ ವಾಕ್ ಮಾಡ್ಕೋಗ್ತಿದ್ದೆ. ಸೊ ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ಈ ಪಾರ್ಕ್ದು. ಇಲ್ಲಿ ನೋಡ್ಬೋದು ಇಲ್ಲೊಂದು ಬೆಲ್ ಮಾಡಿದ್ದಾರೆ, ಒಂಥರ ಬರ್ಡ್ ಶೇಪಲ್ಲಿ ಏನೋ ಒಂದು ಇದು ಮಾಡಿದ್ದಾರೆ. ಆ ಕಡೆ ಸೈಡಲ್ಲಿ ಒಂದು ಗಾಲ್ಫ್ ಆಟ ಆಡೋಕೆ ಒಂದು ಪ್ಲೇಸ್ ಇದೆ. ಸೊ ಹಾಗೆ ಇದು ಚಿಕ್ಕ ಪಾರ್ಕ್ ಫ್ರೆಂಡ್ಸ್, ಬಟ್ ತುಂಬ ಚೆನ್ನಾಗಿದೆ. ಇದರದೆಲ್ಲ ಮಧ್ಯೆ ಒಂದು ರಿವರ್ ಹೋಗ್ತಿದೆ, ಕಿಟಕಾಮಿ ರಿವರು. ಸೊ ಅದು ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಫೌಂಟೇನ್ ಮಾಡಿದ್ದಾರೆ. ಸೊ ಇದು ನಾನು ಇದು ಹೋಗ್ತಿದ್ದೆ ಫ್ರೆಂಡ್ಸ್, ಇದೇನು ವರ್ಕ್ ಆಗುತ್ತೋ ಏನೋ ಅಂತ ನೋಡ್ತಿದ್ದೆ, ಬಟ್ ವರ್ಕ್ ಆಗ್ತಿರ್ಲಿಲ್ಲ. ಯೂಶ್ವಲಿ ಇಲ್ಲೆಲ್ಲ ಸೆನ್ಸರ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಹತ್ರ ಹೋದಂಗೆ ಅದು ಆನ್ ಆಗಿಬಿಟ್ಟು ನೀರು ಬರ್ತಿತ್ತು, ಬಟ್ ಇದೆಲ್ಲ ಏನೋ ಬರಲಿಲ್ಲ. ಸೊ ಹಾಗೆ ಅಲ್ಲಿ ನೀರನ್ನ ತುಂಬ ನೋಡಿದೆ. ಯೂಶ್ವಲಿ ಮೀನು ಹಾಕ್ತಿರ್ತಾರೆ, ಸೊ ಇದ್ರಲ್ಲಿ ಮೀನು ಇರಲಿಲ್ಲ. ತುಂಬ ತುಂಬ ಟ್ರೈ ಮಾಡಿದೆ, ನೋಡಿದೆ, ಬಟ್ ಅಲ್ಲಿ ಮೀನು ಇರಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ಒಬ್ರು ತಾತ ಒಂದು ಸೈಬೀರಿಯನ್ ಹಸ್ಕಿನ ವಾಕಿಂಗ್ ಕರ್ಕೊಂಬಂದಿದ್ದಾರೆ. ಇಲ್ಲಿ ನಾಯಿಗಳು ಅಷ್ಟೇ ಫ್ರೆಂಡ್ಸ್, ತುಂಬ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ನಾಯಿಗಳಿದೆ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆ ಕಿಟಕಾಮಿ ರಿವರು. ಸೊ ಈಗ ಲಾಸ್ಟ್ ಒಂದು 1 ವೀಕಿಂದ ಮಳೆ ಜಾಸ್ತಿ, ಸೊ ಅದಕ್ಕೆ ನೀವು ನೋಡ್ಬೋದು ಈಗ ಫ್ಲೋ ತುಂಬ ಇದೆ. ಇದು ಎರಡು ಥರ ಡಿವೈಡ್ ಆಗುತ್ತೆ, ಈ ಕಡೆಗೆ ಒಂದು ಬರ್ತಿದೆ, ಇನ್ನೊಂದು ಆ ಕಡೆಗೆ ಹೋಗ್ತಿದೆ ಫ್ರೆಂಡ್ಸ್. ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಹೋದರೆ ಪೆಸಿಫಿಕ್ ಓಷನ್ ಇದೆ. ಸೊ ಇದು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತಿರೋದು. ಸೊ ನೀವು ನೋಡ್ಬೋದು ಒಳ್ಳೆ ಫ್ಲೋ ಇದೆ. ಫಿಶಿಂಗ್ ರಾಡ್ ಇದ್ದಿದ್ರಂತೂ ಸುಮ್ಮನೆ ಹಾಕೊಂಡು ಕುತ್ಕೊಂಡ್ಬಿಡ್ಬೋದಿತ್ತು ಫ್ರೆಂಡ್ಸ್, ಒಳ್ಳೆ ಮೀನು ಸಿಕ್ತಿತ್ತು. ಸೊ ಆಮೇಲೆ ಲಕ್ಕಿಲಿ ನಾನು ಬರ್ಬೇಕಾದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಐ ಮೀನ್ ಸೆನ್ಸರ್ ವರ್ಕ್ ಆಯ್ತಾ ಏನೋ ಗೊತ್ತಿಲ್ಲ. ನೀವೀಗ ನೋಡ್ಬೋದು ಫೌಂಟೇನ್ ವರ್ಕ್ ಆಗ್ತಿದೆ. ಸೊ ಈ ಥರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಕ್ಗಳಲ್ಲೂ ಫೌಂಟೇನ್ಸು ಫಿಶಸ್ ಎಲ್ಲ ಇದೆ ಫ್ರೆಂಡ್ಸ್. ಸೊ ನೀವೀಗ ಅಲ್ಲಿ ದೂರ ನೋಡ್ಬೋದು ಮೌಂಟೇನ್ಸಲ್ಲಿ ಆಗಲೇ ಸ್ನೋ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ವಿಂಟರ್ ಸ್ಟಾರ್ಟ್ ಆಗಿದೆ, ಸೊ ಸ್ನೋಯಿಂಗ್ ನೋಡೋಣ ಫ್ರೆಂಡ್ಸ್. ನವಂಬರಲ್ಲಿ ಇಲ್ಲೂ ಸ್ನೋ ಬರ್ಬೋದು, ಸೊ ನೋಡೋಣ ಹೇಗಿರುತ್ತೆ ಅಂತ. ಜಪಾನಲ್ಲಿ ನಂದು ಫಸ್ಟ್ ವಿಂಟರು, ಸೊ ನೋಡೋಣ ಇಲ್ಲಿರೋ ಸ್ನೋಯಿಂಗ್ ಹೇಗಿರುತ್ತೆ ಅಂತ. ಸೊ ಹಾಗೆ ಜಸ್ಟ್ ವಾಕ್ ಮಾಡ್ತಿದ್ದೆ. ಈ ಸ್ಯಾಟರ್ಡೇ ಸಂಡೇಸ್ ಇದೆ ಫ್ರೆಂಡ್ಸ್ ಪ್ರಾಬ್ಲಮ್, ತುಂಬ ಬೋರ್ ಆಗ್ತಿರುತ್ತೆ, ಒಬ್ಬನೇ ಏನು ಮಾಡೋದು ಅಂತ. ಸೊ ಅದೇ ಈ ಥರ ಬಂದಿಲ್ಲ ಒಬ್ಬ ಸುತ್ತಾಡೋದು ಪಾರ್ಕಲ್ಲಿ. ಸೊ ಇಲ್ಲಿ ನಾನು ನಿಮಗೊಂದು ವೀಡಿಯೋಲಿ ಹೇಳಿದ್ದೆ, ನನ್ನ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಲ್ಲಿ ಅಮೇರಿಕನ್ ವರ್ಲ್ಡ್ ಅಂತ ಒಂದಿದೆ. ಸೊ ಮಧ್ಯೆ ಅಲ್ಲೋಗಿ ಟೇಬಲ್ ಟೆನ್ನಿಸ್ ಆಡ್ತಾ ಇರ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇಲ್ಲಿರೋ ಜೀವನ. ಸೊ ವರ್ಕಿಂಗ್ ಡೇಸಲ್ಲಾದರೆ ಬ್ಯುಸಿ ಇರ್ತೀನಿ ಬೆಳಗಿಂದ ಈವ್ನಿಂಗ್, ಆಮೇಲೆ ಸಂಜೆ ಬಂದು ಡಿನ್ನರ್ ಮಾಡೋದು ಆ ಥರ ಬ್ಯುಸಿ ಇರ್ತೀನಿ. ಬಟ್ ವೀಕೆಂಡ್ಸಲ್ಲಂತೂ ಗೊತ್ತಲ್ಲ. ಸೊ ಹಾಗೆ ಜಸ್ಟ್ ಇವತ್ತು ಪಾರ್ಕ್, ಆಮೇಲೆ ಬಾಡಿಗೆ ಒಂದು ಎಕ್ಸಸೈಸು ಆಗುತ್ತಲ್ಲ ಫ್ರೆಂಡ್ಸ್, ಜಸ್ಟ್ ವಾಕ್ ಮಾಡಿದ್ರೆ ಡೈಲಿ ಒಂದೇ ರುಟೀನ್ ಕೆಲಸ. ಸೊ ಇದು ಇದೊಂಥರ ಒಳ್ಳೆ ಎಕ್ಸಸೈಸ್ ಅನ್ಕೊಳ್ತೀನಿ. ಸೊ ಹಾಗೆ ಪಾರ್ಕ್ ಒಂದು ರೌಂಡ್ ಹೋಗಿ ಬಂದಾಯ್ತು ಫ್ರೆಂಡ್ಸ್. ನೀವು ಈಗ ನೋಡ್ಬೋದು ಇಲ್ಲಿರೋ ಮಣ್ಣು, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಬ್ಲ್ಯಾಕ್ ಸಾಯಿಲ್ ಜಾಸ್ತಿ. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅರಿಗತ್ತು.